ಸರ್ ಪ್ರಧಾನಿ ರಾಜ್ಯಕ್ಕೆ ಬಂದಿರೋದು ಮಾಡ್ತಾರೆ, ಅಯ್ಯೋ ಅಯ್ಯೋ ನರೇಂದ್ರ ಮೋದಿ ಬಂದರು ಅಂತಂದ್ಬಿಟ್ಟು ಏನು ಎಲ್ಲ ಭಯ ಬಿದ್ದುಬಿಟ್ಟಿದೀವಿ ಅಂತ ನಿಮ್ಮ ಕತೆ ಹೇಳ್ರಪ್ಪ. ಮೂರುವರೆ ವರ್ಷ ಆಡಳಿತ ನಡೆಸಿದಿರಲ್ಲ, ಹಂಗೆ ನಿಮ್ಮ ಬಗ್ಗೆ ಯಾರಿಗೂ ಭಯ ಇಲ್ಲ ಅಂತ ಆಯ್ತಲ್ಲ. ನೀವು ಹೇಳುತ್ತಾನೆ ಇದು, ನೀವು ಮೂರುವರೆ ವರ್ಷ ಆಡಳಿತ ನಡೆಸಿದ್ದಕ್ಕೆ ನಿಮ್ಮ ಮೇಲೆ ನಾವು ಭಯ ಬಿಡಬೇಕಲ್ವ? ನರೇಂದ್ರ ಮೋದಿ ಹೆಸರನ್ನ ಇನ್ನೂ ಇಟ್ಕೊಂಡು ಎಷ್ಟು ದಿವಸ ರಾಜಕೀಯ ಮಾಡ್ತೀರಿ? ನೀವು ಮೂರು ವರ್ಷ ಆಡಳಿತ ಯಾಕೆ ನಡೆಸಿದ್ದು? ನೀವು ನಿಮ್ಮ ಕಾರ್ಯಕ್ರಮ ಇಟ್ಕೊಂಡು ಹೇಳಬೇಕು. ನರೇಂದ್ರ ಮೋದಿ ಫೋಟೋ ತೆಗೆಸ್ಕೊಂಡು ಓಟ್ ಹಾಕ್ಸ್ಕೊಳ್ಳೋಕ್ಕೆ ಇದೇನು ಜನ ಏನೋ ಇದು ಇದಕ್ಕೆ ಮರಳಾಗ್ಬಿಡ್ತಾರೆ ಅಂತ ತಿಳ್ಕೊಂಡಿದ್ದೀರಾ? ಏನು ಕೊಟ್ಟಿದ್ದೀರಿ ಕರ್ನಾಟಕಕ್ಕೆ? ನೆನ್ನೆ ದಿನ ಹುಬ್ಬಳ್ಳಿಗೆ ಬಂದು ಏನು ಕೊಟ್ಟಿರಿ? ಯುವಕರಿಗೆ ಏನು ಸಂದೇಶ ಕೊಟ್ಟಿದ್ದೀರಿ? ಏನು ಕಾರ್ಯಕ್ರಮ ಆಗ್ಬಿಟ್ಟು ಏನೋ ಡಿಜಿಟಲ್ ಸೆಕ್ಟರ್ನಲ್ಲಿ ಯುವಕರು ಈ ದೇಶಕ್ಕೆ ದೊಡ್ಡ ಕೊಡುಗೆ ಕೊಟ್ಟರು. ನಿಮ್ಮ ಕೊಡುಗೆ ಏನು ಹೇಳಿ? ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರದ ಕೊಡುಗೆ ಅದನ್ನು ಹೇಳಬೇಕಲ್ಲ. ಯುವಕರೇನೋ ಇಂಥ ಒಂದು ಪರಿಸ್ಥಿತಿ ಕೊಟ್ಟವರೆ ಕೊಡುಗೆನ, ಆದರೆ ನೀವು ಆ ಯುವಕರಿಗೆ ಪ್ರೋತ್ಸಾಹ ಕೊಟ್ಟಿದ್ದೀರಿ. ಅದರಿಂದ ಇಲ್ಲಿ ಬಿ ಜೆ ಪಿಯ ಧೈರ್ಯ ನಾಯಕರು ಬಂದು ಈ ಚುನಾವಣೆಯಲ್ಲಿ ಯಾರಿಗೂ ಭಯ ಹುಟ್ಟಿಸ್ತಿಕ್ಕೂ ಆಗಲ್ಲ, ಯಾರಿಗ ಆತಂಕವೂ ಇಲ್ಲ. ಈ ಚುನಾವಣೆ ಕೊನೆಯ ಚುನಾವಣೆ ಬಹುಶಃ ಬಿ ಜೆ ಪಿ ನಡೆಯಲ್ಲ ಅಂತೀರ ನೀವು? ಯಾವ ಕಾರಣಕ್ಕೂ ನಡೆಯಲ್ಲ.